ಹಾವೇರಿ ಜಿಲ್ಲೆ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಹಾನಗಲ್ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಮನೋಹರ್ ತಹಶೀಲ್ದಾರ್ ಪ್ರಚಾರ ನಡೆಸಿದ್ದಾರೆ. ಕ್ಷೇತ್ರ ವ್ಯಾಪ್ತಿಯ ಗ್ರಾಮಗಳಲ್ಲಿ ಬೆಂಬಲಿಗರ ಜೊತೆ ತೆರಳಿ ರೋಡ್ ಶೋ ಮೂಲಕ ಮತಯಾಚನೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಜೆಡಿಎಸ್ ಅಭ್ಯರ್ಥಿ ಮನೋಹರ್ ತಹಶೀಲ್ದಾರ್, ತಾವು ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ತಮ್ಮ ಕೈ ಹಿಡಿಯಲಿವೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಸ್ಥಳೀಯ ಅಭ್ಯರ್ಥಿಗಳನ್ನು ಕಡೆಗಣಿಸಿ ಹೊರಗಿನವರಿಗೆ ಟಿಕೆಟ್ ನೀಡಿವೆ. ಹೀಗಾಗಿ ತಮ್ಮ ಗೆಲುವು ಸೂರ್ಯ ಪೂರ್ವಕ್ಕೆ ಹುಟ್ಟುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಎಂದು ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದರು. ನಡೆಯಲಿರುವ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಅಂತ ನಮ್ಮಲ್ಲಿ ಬಡವರ ಬಂದು ದೀನದರ್ಶನ ನಾಯಕ ಮನೋಹರ್ ತಹಶೀಲ್ದಾರ್ ಬಡವರ ತಹಶೀಲ್ದಾರ್ಗಳ ಕುರಿತು ತೆರೆ ಹೋಗ್ತಾ ಬರೀಪ್ಪ ಬಾ ಜೆಡಿಎಸ್ ಗೆ ಹೋಟ ನಮ್ ಇವ ಸಹಾಯ ಮುಲ್ಲ ಇವ ಮಾತಾಡ್ತಿದ್ದವ ಇಲ್ಲಿ ಹೋಗ್ ನೋಡ ಬರ್ಬೇಕು ನಮ್ಗ ನಾನು ಮುಂಬರುವ 2023ನೇ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ. ಈ ಹಿಂದೆ 4 ಬಾರಿ ಕಾಂಗ್ರೆಸ್ನಿಂದ ಶಾಸಕನಾಗಿದ್ದೆ ಮತ್ತು ಬದಲಾದ ಸನ್ನಿವೇಶದಲ್ಲಿ ನಾನು ಜೆಡಿಎಸ್ ಅನ್ನು ಸೇರಿ ಈ ತಾಲೂಕಿನಾದ್ಯಂತ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೇನೆ. ನಾನೇನು 20 ವರ್ಷಗಳ ಕಾಲ ಈ ತಾಲೂಕಿನಾದ್ಯಂತ ಅಭಿವೃದ್ಧಿಯನ್ನು ಮಾಡಿದ್ದೆ, ಆ ಅಭಿವೃದ್ಧಿ ಕೆಲಸಗಳು ನನ್ನ ಕೈ ಹಿಡಿದಿವೆ. ನನ್ನ ಹಿರಿಯರು, ನನ್ನ ಮಿತ್ರರು ನನ್ನನ್ನು ಒಪ್ಪಿಕೊಂಡರೆ ಈ ಬಾರಿ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತ ಕೂಗು ಮೊದಲಿಂದ ಇತ್ತು. ಆದರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಹೊರಗಿನವ್ರಿಗೆ ಕೊಟ್ಟಿದ್ದಾರೆ, ಬಿಜೆಪಿಯವರಿನಲ್ಲಿಯೂ ಕೂಡ ಹೊರಗಿನವ್ರಿಗೆ ಕೊಟ್ಟಿದ್ದಾರೆ. ಈಗ ಇರುವ ಜೆಡಿಎಸ್ ಪಕ್ಷದಲ್ಲಿ ನಾನು ಸ್ಥಳೀಯ ಅಭ್ಯರ್ಥಿ ಮತ್ತು ಎಲ್ಲರಿಗೂ ಚಿರಪರಿಚಿತನಾದ ಅಭ್ಯರ್ಥಿ. 50 ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದೇನೆ. ಈ ಎಲ್ಲ ಕಾರಣಗಳಿಂದ ನನ್ನ ತಾಲೂಕಿನ ಸ್ವಾಭಿಮಾನಿ ಮತದಾರ ಬಂಧುಗಳು ಈ ಬಾರಿ ನಿಮ್ಮನ್ನು ಆರಿಸಿ ಕಳಿಸೇ ತೀರ್ತೀವಿ, ನೀವು ಯಾವುದಕ್ಕೂ ಹೆದರ್ತಕ್ಕದ್ದಲ್ಲ, ಸ್ಥಳೀಯರಿಗೆ ಆದ್ಯತೆ ಕೊಟ್ಟದ್ದಕ್ಕಾಗಿ ನಮಗೆ ಬಹಳ ಖುಷಿಯಾಗೈತಿ. ರಾಷ್ಟ್ರೀಯ ಪಕ್ಷಗಳು ಆದ್ಯತೆ ಕೊಟ್ಟಿಲ್ಲ, ಆ ಕಾರಣದಿಂದ ಆ ಎರಡೂ ಪಕ್ಷಗಳನ್ನು ಸೋಲಿಸಿ ನಿಮ್ಮನ್ನು ಆರಿಸಿ ತರ್ತೇವೆ ಅನ್ನುವಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕೂಡ ಎಲ್ಲ ಊರುಗಳಲ್ಲಿ ಹೋಗಿ ಸಂಚಾರ ಮಾಡಿ ನಮ್ಮ ಅನಿಸಿಕೆಗಳನ್ನು ಹೇಳಿ ನಾ ಮಾಡಿದ ಕೆಲಸ ಕಾರ್ಯಗಳನ್ನು ತಿಳಿಸಿ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾ ಇದ್ದೇನೆ. ಆದ್ದರಿಂದ ಈ ಚುನಾವಣೆಯಲ್ಲಿ ನಾನು ಗೆಲ್ಲುವುದು ಸೂರ್ಯ ಪೂರ್ವಕ್ಕೆ ಹುಟ್ಟಿದಷ್ಟೇ ಸ್ಪಷ್ಟ. ಓಕೆ,
ತಾಲೂಕದ ಜೆ ಡಿ ಎಕ್ಸ್ ಮಹಿಳಾ ಘಟಕದ ಅಧ್ಯಕ್ಷ ಇರುತ್ತೇನೆ. ಇಲ್ಲಿ ಹನಗಲ್ ತಾಲೂಕಿನಲ್ಲಿ ನಮ್ಮ ಮನೋಹರ್ ತಹಸೀಲ್ದಾರರಾದ ಎಂ ಎಲ್ ಎ ಆಗಬೇಕಂತ ನಮಗೆ ತುಂಬ ಎಲ್ಲ ಮಹಿಳೆಯರಿಗೂ ನಾವು ಹಠ ತೊಟ್ಟು ನಿಂತಿದ್ದೀವಿ. ಎಂ ಎಲ್ ಎ ಮಾಡೇ ಮಾಡ್ತೀವಿ ಅಂತ ಹಠ ತೊಟ್ಟು ಹೇಳುತ್ತೇನೆ. 2023ರ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗುತ್ತಾರೆ ಅನ್ನೋದು ಪೂರ ಭರವಸೆ ಇದೆ ನಮಗೆ. ಜೆ ಡಿ ಎಸ್ ಹನಗಲ್ ತಾಲೂಕಿಗೆ ತಂದೆ ತರುತ್ತೀವಿ ಅಂತ ನಂಬಿಕೆ ನಮ್ಮಲ್ಲಿ ಇದೆ. ಯಾಕೆ ಮನೋಹರ್ ತಹಸೀಲ್ದಾರ್ ಬರಬೇಕು ಅಂತ ನಾವು ಎಲ್ಲರೂ ಆಕ್ಷೇಪ ಪಡ್ತೀವಿ ಅಂದ್ರೆ ಎಲ್ಲೋ ಇದ್ದವರು ಬಂದು ನಮ್ಮನ್ನು ಆಳ್ವಿಕೆ ಮಾಡೋದಲ್ಲ. ನಮ್ಮೂರು ನಮ್ಮೊಡೆಯ ನಮಗೆ ಬೇಕು ಅಂತ ಹೇಳಿ ಯಾಕೆ ಹುಬ್ಬಳ್ಳಿಯಿಂದನೇ ಬಂದು ಇಲ್ಲಿ ಮಾಡಬೇಕು? ಯಾಕೆ ಅವರಿಂದನೇ ಬಂದು ನಮ್ಮ ಹನಗಲ್ನಲ್ಲಿ ನಿಲ್ಬೇಕು? ಯಾಕೆ ಅವ್ರ ಕ್ಷೇತ್ರದಲ್ಲಿ ಅವರಿಗೆ ಸ್ಥಾನವಿಲ್ವಾ? ಯಾಕೆ ಸ್ಥಾನ ಕೊಡಲ್ಲ ಅವರಿಗೆ? ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಹುಡ್ಕೊಂಡು ಕೊಡ್ತಿದ್ರು. ಹಂಗಾಗಿ ನಮ್ಮ ಹನಗಲ್ ಕ್ಷೇತ್ರಕ್ಕೆ ನಮ್ಮೊಡೆಯೇ ಬೇಕು ಅಂತ ಹೇಳಿ ನಾವು ಪಣ ತೊಟ್ಟು ನಿಂತ್ಕೊಂಡಿದ್ದೀವಿ. ಇಷ್ಟು ಹೇಳಿ ನಾನು ಧನ್ಯವಾದ.